ಬಾಂಬ್ ಟ್ವಿಸ್ಟಾ ಎಲ್ಲ ನನ್ನ ಪ್ಲಾನ್ ಮೀರಿ ನಡೀತಾ ಇರಬೇಕಾದ್ರೆ ಕೈ ಕಟ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗತ್ತಾಗುತ್ತೆ ನನ್ನ ಆಟ ನಾನು ಆಡಲೇಬೇಕಲ್ಲ ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ರೆ ಆಟ ಮಜಾ ಬರಲ್ಲ ಅದಕ್ಕೆ ಎಲ್ಲಾದರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದಾಗ ಅದನ್ನ ಶೇಕ್ ಮಾಡಿ ಉಲ್ಟಾ ಪಲ್ಟಾ ಮಾಡಬೇಕು ಆಗಲೇ ನೋಡೋರ್ಗೂ ಮಜಾ ಆಡೋರ್ಗೂ ಮಜಾ ಸಿಗುತ್ತೆ ಅಂದ್ರೆ ಏನ್ ಮಾಡಕ ಹೊರಟಿದ್ಯಾ ಅಣ್ಣ ತಂಗಿ ಮಧ್ಯೆ ಕಿಡಿ ಹಚ್ಚದ ಅವರಿಬ್ಬರ ಮಧ್ಯೆ ಆಟ ಆಡ್ತೀಯಾ ನಿನಗೆ ಎಲ್ಲ ಮಜಾ ಸಿಗುತ್ತೋ ಅಲ್ಲೇ ಆಟ ಆಡು ಅಣ್ಣ ತಂಗಿ ಮಧ್ಯೆ ಕಿಡಿ ಹಚ್ಚಬೇಕು ಅನ್ಸಿದ್ರೆ ಅಲ್ಲೇ ಹಚ್ಚು ನಂದೇನು ಅಭ್ಯಂತರ ಇಲ್ಲ ನೋ 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 ಐ ಆಮ್ ಆಸ್ಕಿಂಗ್ ಯು ನೀನ್ ಏನು ಪ್ಲಾನ್ ಮಾಡಿದ್ದೀ ಅದನ್ನ ಹೇಳು ನೀನು ಆಗ್ಲೇ ಪ್ಲಾನ್ ಮಾಡಿದ್ಯಲ್ಲ ಇನ್ನೊಂದು ಪ್ಲಾನ್ ಯಾಕೆ ಬೇಕು ಮಾಮ್ ಪ್ಲೀಸ್ ವಿಷಯನ ಇಷ್ಟು ಕಾಂಪ್ಲಿಕೇಟ್ ಮಾಡಬೇಡ ನನಗೆ ಅರ್ಥ ಆಗ್ತಿಲ್ಲ ಈ ಆಟ ನಿಂದು ನೀನೇ ಪ್ಲಾನ್ ಮಾಡಬೇಕು ಮನಸ್ ಮಾಡಿದ್ರೆ ನಿನ್ನ ಆಟನೂ ಆಗುತ್ತೆ ನೀನು ಆಡಬಹುದು ಅಂದ್ರೆ ಯು ಆರ್ ಆಸ್ಕಿಂಗ್ ಮೀ ಟು ಡು ಇಟ್ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತೀಯಾ ಹೇಗೆ ಮಾಮ್ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಮಜ್ದಾರ್ ಕೋ ಇಶಾರಾ ಕಾಫಿ ಹೈ ಅದನ್ನ ಬಿಡಿಸ್ ಹೇಳೋ ಅಗತ್ಯ ಇಲ್ಲ मन वापस बर्ती सो हमले ಅಷ್ಟೇನಾ ಕಾಲ್ ಮಾಡ್ಬಿಟ್ಟು ಇಲ್ಲೇ ಉಳಿತೀವಿ ಅಂತ ಹೇಳು ಬೇಡ ರಮಣ್ಣ ಇನ್ನೊಂದ ಸಲ ಬಂದಾಗ ಉಳ್ಕೊಳ್ತೀವಿ ಇವಾಗ ನಾವು ಹೊರಡ್ತೀವಿ ಅಂತ ಹೇಳ್ತೀನಿ ಓಕೆ ಮಾನ್ಸಿ ನಿಮ್ಮ ಕಾಲೇಜ್ ಅಲ್ವಾ ಅವನಿ ಮನೆಗೆ ಬಂದಿದ್ದಾಳೆ ಅಂತ ಅಣ್ಣನೇ ಆಫೀಸಿಗೆ ಹೋಗದೆ ರಜೆ ಹಾಕಿ ಮನೆಯಲ್ಲಿ ಕೂತಿದ್ದಾನೆ ಇಂತದಲ್ಲಿ ನಾನು ಕಾಲೇಜಿಗೆ ಹೋದ್ರೆ ಸರಿ
ಹೌದು ಇದೇನು ಬಟ್ಟೆ ಎಲ್ಲ ಬೆಡ್ ಮೇಲೆ ಹರಡ್ಕೊಂಡಿದ್ಯಾ ಅವನಿಗೆ ಬಟ್ಟೆ ಚೂಸ್ ಮಾಡಕ್ಕೆ ಹೇಳ್ತಿದ್ದೀನಿ ಅವ್ರ ಹತ್ರ ಹೊಸ ಬಟ್ಟೆ ಇಲ್ವಲ್ಲ ಅದಕ್ಕೆ ಅಣ್ಣ ಅಣ್ಣ ಏನನ್ನತ್ತ ರಾಧಾ ಅಣ್ಣ ಇಲ್ಲಿ ಈಗಷ್ಟೇ ಹೋದ್ರು ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಮೋಹನ್ ಮಾವನ ಜೊತೆಗೆ ಹೋದ್ರು ಓ ಹೌದಾ ಫೈನಲಿ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಹೋದ್ನಲ್ಲ ಥ್ಯಾಂಕ್ ಗಾಡ್ ಇದರಲ್ಲಿ ನೆನಪಾಲು ಇದೆ ಅನ್ನತ್ತ ದಿನಕರ್ ಮಾವ ಕಾಣಿಸ್ತೇ ಇರೋದು ಚಿಕ್ಕ ವಿಷಯ ಅಲ್ಲ ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಎಷ್ಟು ಹೇಳಿದ್ರು ಕೇಳಿರಲಿಲ್ಲ ಇವತ್ತು ನೀನು ಹೇಳಿದೆ ಅಂತ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇಲ್ಲಾಂದ್ರೆ ಅವ್ರು ಪೊಲೀಸ್ ಸ್ಟೇಷನ್ಗೂ ಹೋಗ್ತಿರಲಿಲ್ಲ ನನಗೆ ಗೊತ್ತು ರಾಧಾ ಅವನ ಅಪ್ಪನ ಬಗ್ಗೆ ಹೇಗೆ ಮಾತಾಡ್ತಾನೆ ಅಂತ ಇಷ್ಟು ದಿನ ಹೇಗೋ ನಡೀತಿತ್ತು ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರಲಿಲ್ಲ ಆದರೆ ಈಗ ಅಪ್ಪ ಕಾಣಿಸ್ತಿಲ್ಲ ಈಗಲೂ ಅವನು ಇಷ್ಟು ಇನ್ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿದ್ರೆ ಹೇಗೆ ಯಾವಾಗಲೂ ದ್ವೇಷನೇ ಸಾಧಿಸೋಕ್ಕಾಗತ್ತಾ ಅಮ್ಮನ ಬಗ್ಗೆನೂ ಯೋಚನೆ ಮಾಡೋದು ಬೇಡವಾ ಅದಕ್ಕೆ ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ ಇಲ್ಲದೆ ನನಗೂ ಅದು ಒಂದು ವಿಷಯಕ್ಕೆ ಬೇಜಾರು ರಾಧಾ ನಾನು ನಿಂಗೆ ಇನ್ನೊಂದು ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾವ ವಿಷಯಕ್ಕೆ ಮನೆಯವರೆಲ್ಲರೂ ಅಪ್ಪನ ವಿರುದ್ಧ ನಿಂತು ಅಪರಾಧಿ ಥರ ನೋಡಿದ್ರು ಆದರೆ ನೀನು ಒಬ್ಬಳು ಅವ್ರ ಪರ ನಿಂತಿಯಲ್ಲ ಥ್ಯಾಂಕ್ಸ್ ರಾಧಾ ದಟ್ ಮೀನ್ಸ್ ಅ ಲಾಟ್ ನಿನ್ನಿಂದ ಹೋಗಿದ್ದಿದ್ರೆ ಅವ್ರು ಒಂಟಿಯಾಗಿರೋರು ಅವನಿ ಬಗ್ಗೆ ಸತ್ಯ ಮುಚ್ಚಿಟ್ಟು ಅಪ್ಪ ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ನನಗೂ ಬೇಜಾರಿದೆ ಆದರೆ ಅಷ್ಟಕ್ಕೆ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋಕ್ಕೆ ನಾನು ತಯಾರಿಲ್ಲ ನೀನು ಅದೇ ಮಾಡಿದ್ಯಾ ಖುಷಿಯಾಯಿತು ಮಾವನಿಗೆ ಅವನಿ ಬಗ್ಗೆ ಎಷ್ಟೋ ವಿಷಯಗಳು ಗೊತ್ತು ಅಂತ ನನಗೆ ಮುಂಚೆನೇ ಅರ್ಥ ಆಗಿತ್ತು ಅವ್ರ ಮನಸ್ಸಲ್ಲಿ ಯಾವ ಕಪಟನೂ ಇಲ್ಲ ಅವ್ರು ಏನೇ ಮಾಡಿದ್ರು ಈ ಮನೆ ಒಳ್ಳೆಯದಕ್ಕೆ ಆದರೆ ವಿಪರ್ಯಾಸ ಏನಂದರೆ ಈ ಮನೇಲಿ ಅದನ್ನು ಯಾರೂ ಒಪ್ಕೊಳಕ್ಕೆ ತಯಾರಿಲ್ಲ ಎಲ್ಲರ ದೃಷ್ಟಿಯಲ್ಲೂ ಅವ್ರ ದ್ರೋಹಿ ಮನೆ ಪಕ್ಷ ನೀನಾದರೂ ಇದೆಯಲ್ಲ ರಾಧಾ ಅಷ್ಟು ಸಾಕು ನನಗೆ ಮಗಳಾಗಿ ನಾನು ಅವ್ರ ಜೊತೆ ಇದು ಮಾಡಬೇಕಾಗಿರೋ ಕೆಲಸನ ನೀನು ಮಾಡ್ತಿದ್ಯಲ್ಲ ಥ್ಯಾಂಕ್ಸ್ ಅಯ್ಯೋ ಹೇಳಿ ಯಾಕೆ ಬಂದಿದ್ಲು ಅಂತ ಕೇಳದೆ ಮರ್ತ್ಬಿಟ್ನಲ್ಲ ಯಾಕೋ ಇಷ್ಟು ಹಠ ನಿಂಗೆ ಜೀವದ ಮೇಲೆ ಆಸೆ ಇಲ್ವಾ ಇಷ್ಟೆಲ್ಲ ಹೊಡೆದು ಬಡ್ದು ಮಾಡಿದ್ರು ನಿನ್ನ ಬಾಸ್ ಹೆಸರು ಬಾಯಿ ಬಿಡ್ತಿಲ್ಲ ಅಂದರೆ ಅಂಥದ್ದು ಏನೋ ಕೊಟ್ಟಿದ್ದಾರೆ ಅವ್ರು ನಿಂಗೆ ಹಾಂ ನಿನಗೆ ನಿನ್ನ ಜೀವಕ್ಕಿಂತ ಅವ್ರನ್ನ ಕಾಪಾಡೋದೆ ಹೆಚ್ಚಾ ನಿನಗೆ ನಿನ್ನ ಬಾಸ್ ಮೇಲಿರೋ ಪ್ರೀತಿಯಲ್ಲಿ ಅರ್ಧದಷ್ಟಾದರೂ ಅವ್ರಿಗೆ ನಿನ್ನ ಮೇಲಿದ್ದಿದ್ರೆ ಇಷ್ಟೊತ್ತಿಗೆ ಬಂದು ನಿನ್ನ ಬಿಡಿಸ್ಕೊಂಡು ಹೋಗಿರೋರು ಅರೆಸ್ಟ್ ಆಗಿ 4 ದಿನ ಆಗ್ತಾ ಬಂತು ಯಾರೂ ಬಂದಿಲ್ಲ ಜೀವನ ಪೂರ್ತಿ ಇಲ್ಲೇ ಬಿದ್ದು ಸಾಯಿಲಿ ಅಂತ ಬಿಟ್ಟಿದ್ದಾರೆ ನಿನ್ನ ಹೆಂಡತಿ ಮತ್ತು ನಿನ್ನ ಅತ್ತೆಗೆ ಸಮನ್ಸ್ ಕಳಿಸಿದ್ದೀವಿ ಸ್ಟೇಷನಿಗೆ ಬರ್ತಾ ಇದ್ದಾರೆ ನೀನು ಬಾಯಿ ಬಿಡ್ದಿದ್ರೇನಂತೆ ಅವ್ರ ಕೈಯಲ್ಲಿ ನಿನ್ನ ಜಾಗ ಹೊರಗೆ ತೆಗಿಸ್ತೀನಿ ವೇಸ್ಟು ಇನ್ಸ್ಪೆಕ್ಟರ್ ಅವರಿಲ್ಲಿ ಬರ್ತಿರೋದೇ ವೇಸ್ಟ್ ನಿಮಗೆ ಬೇಕಾಗಿರೋ ಯಾವ ವಿಷಯನೂ ಅವ್ರಿಗೆ ಗೊತ್ತಿಲ್ಲ ನೀವೇನೇ ಮಾಡಿದ್ರು ನನ್ನ ಬಗ್ಗೆ ನಿಮಗೆ ಯಾವ ಮ್ಯಾಟ್ರು ಸಿಗೋದಿಲ್ಲ ಎಷ್ಟೋ ಮಾತಾಡ್ತಾ ಮುಚ್ಚ ಬಾಯಿ ಏನು ಇನ್ಸ್ಪೆಕ್ಟ್ರಿ ನೀವು ಒಂದ್ಸಲ ಬಾಯಿ ಬಿಡೋ ಮಾತಾಡೋ ಅಂತೀರಿ ಇನ್ನೊಂದ್ಸಲ ಅದೆಷ್ಟೋ ಮಾತಾಡ್ತೀಯಾ ಬಾಯಿ ಮುಚ್ಚೋ ಅಂತೀರಿ ಇಷ್ಟೊಂದು ಕನ್ಫ್ಯೂಷನ್ ಒಳ್ಳೇದಲ್ಲ ರಮಣವ್ರು ಬಂದಿದ್ದಾರೆ ಆಮೇಲೆ ವಿಚಾರಿಸ್ತೀನಿ ಹಲೋ ಇನ್ಸ್ಪೆಕ್ಟರ್ ಹಲೋ ರೀ ಸಂದೀಪ್ ಒಂದು ಗ್ಲಾಸ್ ನೀರು ತಂದುಕೊಡ್ರಿ ಬಡ್ಡಿ ಮಗನ ಮಾತಾಡಿಸಿ ಒಂದು ಗಂಟ್ಲೆ ಆರೋಯ್ತು ಏನು ಸರ್ ರುದ್ರ ಬಾಯಿ ಬಿಡಲಿಲ್ವಾ ಯಾವ ವಿಷಯನ ಹೇಳಿಲ್ವಾ ಏನಂದ್ರೆ ಏನೂ ಹೇಳ್ತಾ ಇಲ್ಲ ನಾ ಟ್ರೀಟ್ಮೆಂಟ್ ಕೊಟ್ಟಿರೋ ರೇಂಜ್ಗೆ ಎಂಥವ್ರಾದರೂ ಬಾಯಿ ಬಿಡಬೇಕು ಆದರೆ ಇವನು ಯಾವುದಕ್ಕೂ ಜಗ್ತಾನೆ ಇಲ್ಲ ಅಟ್ಲೀಸ್ಟ್ ಅವ್ನ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ವಿಷಯ ಗೊತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಅವನ ಹೆಂಡತಿ ಮತ್ತೆ ಅತ್ತೆಗೆ ಸಮನ್ಸ್ ಕಳಿಸಿದ್ದೀವಿ
ನೋಡೋಣ ಅವರಿಗೇನಾದರೂ ಗೊತ್ತಾ ಅಂತ. ಬಟ್ ಇನ್ಸ್ಪೆಕ್ಟರ್, ಕೇಸು ಅದು ಇದು ಅಂತ ಅವ್ನ ಫ್ಯಾಮಿಲಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ. ಇವ್ನು ಮಾಡಿದ ತಪ್ಪಿಗೆ ಅವ್ನ ಫ್ಯಾಮಿಲಿ ಯಾಕೆ ಸಫರ್ ಆಗಬೇಕು? ಇನ್ವೆಸ್ಟಿಗೇಷನ್ ಅಂತ ಬಂದಾಗ ನಾವು ಹಾಗೆಲ್ಲ ಕರುಣೆ ತೋರಿಸೋಕ್ಕಾಗಲ್ಲ ರಮಣ್. ಸತ್ಯ ಹೊರಗೆ ಬರಬೇಕು ಅಂದರೆ ಎಲ್ಲರನ್ನೂ ವಿಚಾರಣೆ ಮಾಡಲೇಬೇಕು. ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ. ಸರ್, ರುದ್ರನಿಗೆ ಬೇಲ್ ಕೊಡೋದಕ್ಕೆ ಯಾರೂ ಬಂದಿಲ್ವಾ? ಇಲ್ಲ, ಅವನ ಹೆಂಡತಿಗೂ ನಾವು ಹೇಳಿದ ಮೇಲೆ ವಿಷಯ ಗೊತ್ತಾಗಿದ್ದು. ಅಟ್ಲೀಸ್ಟ್ ಅವನ ಕೈಯಲ್ಲಿ ಕೆಲಸ ಮಾಡಿಸೋರಾದರೂ ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಅನ್ನೋ ಅನ್ಕೊಂಡಿದ್ದೆ. ಅದೂ ಇಲ್ಲ, ಅವನ ಮೂಲ ಕಂಡು ಹಿಡಿಯೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಮತ್ತೆ ಇನ್ಸ್ಪೆಕ್ಟರ್, ದಿನಕರ್ ಭವನ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಎಲ್ಲ ಸ್ಟೇಷನ್ಗೂ ಮೆಸೇಜ್ ಕಳಿಸಿದೀವಿ, ಮೀಡಿಯಾ ಕವರೇಜ್ ಕೂಡ ಇದೆ, ಆದರೆ ಏನೂ ಉಪಯೋಗ ಇಲ್ಲ. ಈ ವ್ಯಕ್ತಿನ ನೋಡಿದೀವಿ ಅಂತ ಹೇಳ್ಕೊಂಡು ಯಾರೂ ಬಂದಿಲ್ಲ. ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ, ಅವ್ರಿಗೆ ಏನು ಅಂತ ಹೇಳೋದು? ಇನ್ಸ್ಪೆಕ್ಟರ್, ಪ್ಲೀಸ್ ಏನಾದರೂ ಮಾಡಿ. ಅಟ್ಲೀಸ್ಟ್ ಅವ್ರ ಮನೆಯಿಂದ ಹೊರಟ ಮೇಲೆ ಎಲ್ಲಿ ಹೋದರು, ಯಾವ ಟೈಮ್ಗೆ ಹೋದರು ಅಂತ ಏನಾದರೂ ಗೊತ್ತಾದರೆ ಪತ್ತೆ ಮಾಡ್ಬೋದು. ನಮಗೊಂದು ಸಣ್ಣ ಕ್ಲೂ ಕೂಡ ಸಿಗದೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಮಿಸ್ಟರ್ ರಮಣ್, ದಿನಕರ್ ಬಗ್ಗೆ ನಿಮ್ಗೇನೋ ಹೇಳಬೇಕು. ಏನು ಹೇಳಿ ಇನ್ಸ್ಪೆಕ್ಟರ್? ಮಾಮ್, ನಿನ್ನ ನೆಕ್ಸ್ಟ್ ಪ್ಲಾನ್ ಏನು ಅಂತ ಪೂರ್ತಿಯಾಗಿ ಹೇಳಿದ್ರೆ ನಂಗೆ ಹೆಲ್ಪ್ ಆಗುತ್ತೆ. ನಾನು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡ್ಬೋದು. ಸದ್ಯಕ್ಕೆ ನೀನು ಅಷ್ಟೆಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾನು ಏನು ಹೇಳ್ತೀನೋ ಅಷ್ಟು ಮಾಡಿದ್ರೆ ಸಾಕು. ಸರಿ, ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್? ಏನು ಮಾಡಬೇಕು ಅಂತಿದ್ಯಾ? ಅದನ್ನೆಲ್ಲ ನಿನಗೆ ಹೇಳಲೇಬೇಕಾ? ದಿಸ್ ಇಸ್ ನಾಟ್ ಫೇರ್ ಮಾಮ್. ನೀನು ಹೇಳೋ ಕೆಲಸ ಎಲ್ಲ ನಾನು ಮಾಡ್ತಿಲ್ವಾ? ನಿನಗೆ ಹೆಲ್ಪ್ ಮಾಡ್ತಿಲ್ವಾ? ಆದರೂ ಯಾಕೆ ಮುಚ್ಚುಮರೆ ಮಾಡ್ತೀಯ? ನಿನ್ನೇನೆ ಹೋಗ್ಬೇಕಾಗಿದ್ದ ಅನ್ವಿತನ ರಾಧನ್ ಕೈಯಲ್ಲಿ ಫೋರ್ಸ್ ಮಾಡಿ ಉಳಿಸಿದ್ಯಾರು? ನಾನ್ ತಾನೆ. ಸೊ ಯು ನೀಡ್ ಟು ಶೇರ್ ಎವ್ರಿಥಿಂಗ್. ಒಂದು, ನಿನ್ ಮುಂದಿನ ಪ್ಲಾನ್ ಏನು ಅಂತ ಹೇಳು. ಅಥವಾ ನಿನ್ ಮುಂದಿನ ಮೂವ್ ಏನು ಅಂತ ಹೇಳು. ಅದು ಆಗಿಲ್ಲ ಅಂದ್ರೆ ನಂಗೊಂದು ಕೆಲಸ ಕೊಡು, ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾನು ಈಗ ಏನ್ ಮಾಡ್ಲಿ? ನನ್ನ ರೋಲ್ ಏನು? ಏನ್ ದೀಪು ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ನನ್ನ ಜೊತೆ ಕೆಲಸ ಮಾಡಕ್ಕೆ, ನಾನು ಕೊಡೋ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ದೆ? ಈಗ ನೋಡಿದ್ರೆ ಮೈ ಮೇಲೆ ಬಿದ್ದು ಬಂದು ಕೇಳ್ತಾ ಇದೆಯಾ ಕೆಲಸ ಕೊಡು ಮಾಡ್ತೀನಿ ಅಂತ? ಏನು ಸಮಾಚಾರ? ಓ ಗಾಡ್, ನೀನಿದೆಯಲ್ಲ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ಜೀವನ ಪೂರ್ತಿ ಅದನ್ನೇ ಹೇಳಿ ಹೇಳಿ ಚುಚ್ಚಿ ಚುಚ್ಚಿ ಸಾಯಿಸ್ತೀಯ. ಹೌದು, ನಂಗೆ ನಿನ್ನ ಜೊತೆ ಕೆಲಸ ಮಾಡೋಕ್ಕೆ, ನಿನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಈ ಪ್ಲಾನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಅಣ್ಣ ತಂಗಿ ಈಕ್ವೇಶನ್ ಮಧ್ಯೆ ಆಟ ಆಡೋದು ತುಂಬ ಮಜಾ ಕೊಡುತ್ತೆ, ಅದಕ್ಕೆ ಕೇಳ್ತಿದ್ದೀನಿ. ಹೇಳು, ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್? ಮಾತಾಡು ಮಾಮ್, ಮುಂದೆ ಏನ್ ಮಾಡ್ತೀಯ? ಮಾತಾಡೋರು ಕೆಲಸ ಮಾಡಲ್ಲ, ಕೆಲಸ ಮಾಡೋರು ಮಾತಾಡಲ್ಲ. ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳೋ ಬದಲು ಅದನ್ನು ಡೈರೆಕ್ಟಾಗಿ ಮಾಡಿ ತೋರಿಸಿದ್ರೆ ಅದ್ರ ಕಿಕ್ಕೇ ಬೇರೆ. ಬಾಯ್. ಅನ್ವಿತಾ, ಐ ಡೋಂಟ್ ನೋ, ಐ ಕುಡ್ ಬಿ ರಾಂಗ್, ಬಟ್ ಒಂದು ಅನುಮಾನ ಇದೆ. ಏನು ಸರ್ ಅದು? ನೇರವಾಗಿ ಹೇಳಿ, ಪರವಾಗಿಲ್ಲ. ಮಿಸ್ಟರ್ ರಮಣ್, ದಿನಕರ್ ನಿಮಗೆ ಸ್ಟೆಪ್ ಫಾದರ್. ನನ್ನ ಪ್ರಕಾರ ನಿಮ್ಮಿಬ್ಬರ ಮಧ್ಯೆ ಅಂತ ಆತ್ಮೀಯವಾದ ಸಂಬಂಧ ಇಲ್ಲ. ಆಮ್ ಐ ರೈಟ್? ಮತ್ತೆ ಮನೆಗೆ ವಾಪಸ್ ಬಂದಿದ್ದು, ರಾಧಾಗೆ ಅವನೇ ಇರೋ ವಿಷಯ ಗೊತ್ತಾಗಿದ್ದು, ನೀವು ಹಾಸ್ಪಿಟ್ಲಿಗೆ ಹೋಗಿದ್ದು, ಆಮೇಲೆ ಕಿಡ್ನಾಪು, ಎಟ್ಸೆಟ್ರಾ ಎಟ್ಸೆಟ್ರಾ. ಫೈನಲಿ ಅವನೇ ಮನೆಗೆ ಬಂದರೂ ಕೂಡ ದಿನಕರ್ ಪತ್ತೆ ಇಲ್ಲ. ಸೊ ನನ್ನ ಪ್ರಕಾರ ದಿನಕರ್ ಇಸ್ ದ ಪ್ರೈಮ್ ಸಸ್ಪೆಕ್ಟ್ ಇನ್ ದಿಸ್ ಕೇಸ್.
ದಿನಕರೆ ರುದ್ರನ್ ಕೈಯಲ್ಲಿ ಇದನ್ನೆಲ್ಲ ಮಾಡ್ಸಿರೋದು. ಅಯ್ಯೋ ಖಂಡಿತ ಇಲ್ಲ ಸರ್, ದಿನಕರ್ ಬಾಬ ಇವನಿಗೆ ಅವನಿಗೆ ಮಲ ತಂದರೆ ಇರಬಹುದು, ಆದರೆ ಇವ್ರ ಮೇಲೆ ಯಾವ ದ್ವೇಷನಿಲ್ಲ ಸರ್, ಇವ್ರ ಮೇಲೆ ತುಂಬ ಪ್ರೀತಿ ಇದೆ ಅಂತದ್ರಲ್ಲಿ ಅವ್ರ ಮೇಲೆ ಅನುಮಾನ ಪಡೋದು ಯಾವ ಅರ್ಥನೂ ಇಲ್ಲ ಸರ್. ಬಟ್ ನಮ್ಮ ಎಲ್ಲ ಅನುಮಾನಗಳು ಅವ್ರ ಕಡೆನೇ ಬೆಟ್ ಮಾಡಿ ತೋರಿಸ್ತಾ ಇದೆ, ಅದಕ್ಕೆ ಏನು ಹೇಳ್ತೀರಾ? ನಿಮ್ಮ ಅನುಮಾನನ ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್, ಪೊಲೀಸರಾಗಿ ಇಂಥ ಡೌಟ್ ಬರೋದು ಸಹಜ, ಆದರೆ ನಮ್ಮ ದಿನಕರ್ ಬಾಬ ಅಂತವರಲ್ಲ ಸರ್, ಅವರಿಂದ ನಮ್ಮ ಫ್ಯಾಮಿಲಿಗೆ ಯಾವ ತೊಂದರೆನೂ ಆಗಿಲ್ಲ, ಇದೆಲ್ಲ ಬೇರೆಯವ್ರ ಕೆಲಸ, ಮೊದಲು ಅವ್ರು ಯಾರು ಅಂತ ಕಂಡುಹಿಡಿಯಿರಿ. ಅದು ಹೇಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತೀರಿ? ಯಾಕೆಂದರೆ ಇಷ್ಟು ವರ್ಷ ನಾವು ಅವ್ರನ್ನ ನೋಡಿದ್ದೀವಿ ಸರ್, ಅವ್ರು ಕೆಟ್ಟವರಲ್ಲ. ನಮ್ಮ ಸೊಸೆ ಅಂದರೆ ನಮ್ಮ ರಮಣ ಹೆಂಡತಿ ಆರಾಧನಾ ಅವನಿನ ಹುಡುಕೋದಿಕ್ಕೆ ಹೋದಾಗ ಇವರೇ ಸಹಾಯ ಮಾಡಿದ್ದಾರೆ ಸರ್, ಅಕಸ್ಮಾತ್ ಅವರೇ ಅವನಿನ ಬಚ್ಚಿಟ್ಟಿದ್ದರೆ ನಮಗೆ ಯಾಕೆ ಸಹಾಯ ಮಾಡ್ತಾಯಿದ್ರು? ದೆನ್ ರಮಣ್ ನೀವೇನು ಹೇಳ್ತೀರಾ, ದಿನಕರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆನೆಸ್ಟ್ಲಿ ಐ ಡೋಂಟ್ ನೋ ವಾಟ್ ಟು ಸೇ. ಅವ್ರು ಇದರಲ್ಲಿ ಇನ್ವಾಲ್ವ್ ಆಗಿದಾರ ಇಲ್ಲ ಅಂತ ನಂಗೆ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಎಸ್, 20 ಇಯರ್ಸಿಂದ ಇದನ್ನೆಲ್ಲ ನಮ್ಮಿಂದ ಹೈಡ್ ಮಾಡಿದರು. ನಮಗಿದೆಲ್ಲ ಗೊತ್ತಾದಮೇಲೆ ವಿ ಲಿಟ್ರಲಿ ಲಾಸ್ಟ್ ಹೋಪ್ಸ್ ಇನ್ ಇಟ್. ಇಡೀ ಫ್ಯಾಮಿಲಿ ಅವ್ರನ್ನ ಹೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬಟ್ ಅವ್ನಿನ ನಮ್ಮಿಂದ ದೂರ ಇಟ್ಟಿದ್ದು ಇವರೇ ಅಂತ ಹೇಳೋದು ಕಷ್ಟ ಆಗ್ತಾ ಇದೆ, ಬಿಕಾಸ್ ವಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್. ಆದರೆ ನೀವು ಹೇಳಿದಾಗೆ ಖಂಡಿತವಾಗ್ಲೂ ಆ ಮನುಷ್ಯನ ಮೇಲೆ ಡೌಟ್ ಅಂತೂ ಇದೆ. ನಾವು ಇನ್ವೆಸ್ಟಿಗೇಷನ್ ಸ್ಪೀಡ್ ಅಪ್ ಮಾಡ್ತೀವಿ. ರುದ್ರನ್ ಬಿಟ್ಟರೆ ಇಡೀ ಕೇಸ್ ಬಗ್ಗೆ ಗೊತ್ತಿರೋದು ದಿನಕರಿಗೆ ಮಾತ್ರ. ಸೊ ಆ ದಿನಕರ್ ಸಿಕ್ಕಮೇಲೆ ಗೊತ್ತಾಗುತ್ತೆ ಕ್ರಿಮಿನಲ್ ದಿನಕರೇನಾ ಅಥವಾ ಬೇರೆ. ಎಲ್ಲಿ ಹೋದ್ಲು ಇವಳು? ಅವನಿ ಅಮ್ಮಿ ಊಟ ಇಲ್ಲ ಇವಳು. ಅವನಿ ಪುಟಾಣಿ ಪುಟಾಣಿ ಯಾಕಕ್ಕೆ ಅವನೇನ್ ಕೂಗ್ತಾ ಇದ್ದೀರಾ? ಎಲ್ಲೂ ಕಾಣಿಸ್ತಿಲ್ಲ, ನೀನೇನಾದ್ರೂ ನೋಡ್ತೀಯಾ? ಇಲ್ಲಿ ಬಂದಿಲ್ಲ, ರೂಮಲ್ಲಿ ಇರಬೇಕು. ಇಲ್ಲ ಹೇಮ, ಅಲ್ಲೂ ಇಲ್ಲ, ಎಲ್ಲ ರೂಮು ಚೆಕ್ ಮಾಡಿದೆ, ಎಲ್ಲೂ ಕಾಣಿಸ್ತಿಲ್ಲ. ಅವಾಗಿಂದ ಕೂಗ್ತಿದ್ದೀನಿ, ಅದಕ್ಕೂ ಉತ್ತರ ಇಲ್ಲ. ಅಯ್ಯೋ ದೇವ್ರೆ, ಕಾಣಿಸ್ತಿಲ್ಲ ಅಂದ್ರೆ ಏನು? ಇರಿ, ರಾಧನ್ ಕೇಳೋಣ, ಅವಳು ಗೊತ್ತಿರಬಹುದು. ರಾಧಾ, ಒಂದ್ ನಿಮಿಷ ಬಾ ಇಲ್ಲಿ. ರಾಧಾ, ಏನತ್ತೆ? ರಾಧಾ, ಅವನೇ ನೋಡಿದ್ಯಾ? ಇಲ್ಲ, ಅವಳು ರೂಮಲ್ಲಿ ಇರಬೇಕು. ಇಲ್ಲಮ್ಮ, ಅವಳು ಅಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಮತ್ತೆಲ್ಲ ಹೋಗ್ತಾಳೆ? ನೀವು ಗಾಬರಿ ಆಗ್ಬಿಡಿ, ಇಲ್ಲೇ ಎಲ್ಲೋ ಇರ್ತಾಳೆ, ನಾನು ನೋಡ್ತೀನಿ. ಅವ್ನಿ 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 ಅವ್ನಿ.
ಬಹುಶಃ ಲಾನಲ್ಲಿ ಇರಬೇಕು. ಮಾನ್ಸಿ ನೆನೆ ಮೊನ್ನೆ ಅವಳಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ಲು. ಅವಳ ಜೊತೆನೆ ಇರಬೇಕು. ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ. ಅಬ್ನಿ ಅಬ್ನಿ ಮಾನ್ಸಿ ಏನಕ್ಕೆ ಅವ್ನಿ ನೋಡ್ದ್ಯಾ? ಹೇ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್. ಅವ್ನಿ ನೋಡ್ದ್ಯಾ ಮಾನ್ಸಿ? ಅವನಿನ ಅವಳು ರೂಮಲ್ಲಿ ಇದ್ಲು. ಅವಳು ರೂಮಲ್ಲಿ ಇಲ್ಲ, ನಿನ್ ಜೊತೆ ಇದ್ದಾಳೆ ಅನ್ಕೊಂಡೆ. ನನ್ ಜೊತೆ ಏನ್ ಬಂದಿಲ್ಲ? ಹೌದಾ? ಅಲ್ಲಮ್ಮ ಅತ್ತೆ ಅವಳು ಲೋನಲ್ಲೂ ಇಲ್ಲ.